ना होगे और उन करकों बरती नहीं। अदर आवश्यकते इल्ल। वालग होग पड़ा। अल्ला ना। एल दर्द तागंगल नगा। वालग होग पड़ा न थेरी दिन। अष्टमीरी होती पान तंद्रा। नन में। बड़ा। गुड़ीक बर पड़ा न तानी मरी दिए। अद मुर्द बंदी। बन्नी। नी विब्रु नंग भार मुख्य आदेरी। निम्गों चूर नोवा तंद्रो। ನಂಗೆ ತಡ್ಕೊಳಕ್ಕೆ ಆಗಂಗಿಲ್ಲ ಹಂಗಂತ ಆಕಿನ ಒಬ್ಬಕಿನೇ ಬಿಟ್ಟು ಬರದು ಚಲೋ ಇರಂಗಿಲ್ಲ ಲಗುನ ಅವರನ್ನ ಮನಿ ಕರ್ಕೊಂಡ ಬಾ माते रात्रि इले कुंती मने गोगी लेना माते निन्ना माता नानु या कंगारा बर्दा कुंती आ जगद न मगर ना बिटे आ हुड़गी स्थिति नोड़क आगता मदद मास्टर कूड़ा मतडोण शिव आकी नि गोतो मन कल हाड़ कल शाप हाक्या जेल कल्याण नि मर्याद क्या करे हेदी मकंत नोड़ शिव आडोर बे नानु एली अड़के आगे मंदी बाय ना हे मुच्चलो शिव ಶಿವ ನೀನು ಚಲೋ ಮನಸಿಂದನ ಅವರಿಗೆಲ್ಲ ಸಹಾಯ ಮಾಡಕ ಹೋಗಿದ್ದೆ ಹೌದಲ್ಲ ಆದ್ರೆ ಏನಾತಪ್ಪ ಆರೋಪ ಬಂದು ನಿನ್ನ ತಲೆ ಮೇಲೆ ಕುಂದ್ರಸ್ತ ಅವ್ವ ನನಗೆಲ್ಲ ತಿಳಕರತೆ ಈ ತರ ಅಕಿ ಮಹತಿ ಶಿವರಾಮ್ ದೇಶಪಾಂಡೆ ಅದಳ ಅಂತ ಅಂದಿ ಹೌದಲ್ಲ ಇದಕ್ಕೆಲ್ಲ ಕಾರಣ ಶಿವರಾಮ ಶಿವರಾಮನ ಮನೆಯವರೇ ಸಾಕ್ಷುಮ್ನಿರು ಕಾಮಲೆ ಕಣ್ಣೂರಿಗೆ ಕಾಣೋದೆಲ್ಲ ಹಳದಿ ಅಂತೆ ಶಿವರಾಮನ ಮೇಲೆ ಸುಮ್ಮನೆ ಆರೋಪ ಮಾಡಬೇಡ ಮಹತಿ ಅಲ್ಲಿ ಹೋಗಿ ಯಾಕೆ ಕೂತ್ಕೊಂಡಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಹೋಗಿ ಕರ್ಕೊಂಡು ಬರ್ತೀನಿ ರೀ ರೀ ನಾನು ನಿಮ್ಮ ಜೊತೆ ಬರ್ತೀನಿ ಬೇಡ ಶರ ನಾನು ಯಶಸ್ ಬಗ್ಗೆ ಮಾತಾಡಿದ್ದಕ್ಕೆ ಶಿವರಾಮನಿಂದ ಅವಳ ಜೀವನ ಹಾಳಾಗೋಯ್ತು ಅಂತ ನೀನು ಹೇಳ್ತಾ ಇದ್ದೀಯಾ ಅದೇ ಮಾತನ್ನ ಅಲ್ಲಿ ಬಂದು ಹೇಳಿದ್ರೆ ಬ್ರದರ್ ಫ್ರಮ್ ಅನದರ್ ಮದರ್ ನಿನ್ನೆ ರಾತ್ರಿಯಿಂದ ಇಲ್ಲೇ ಕುಂತಿ ಅಂತ ಹೊರಗ ಮಂದಿ ಮಾತಾಡ್ಕೊಳ್ಳಕತ್ತಿದ್ರವ
ಯಾವ ಪ್ರಚಾರನೂ ಮಾಡ್ತಿಲ್ಲ. ದಯವಿಟ್ಟು ಇದನ್ನ ಬೆಳೆಸಕ್ ಹೋಗಬೇಡಿ. ಯಾಕೋ ಈಕೆ ನನ್ನ ಟ್ರ್ಯಾಕಿಗೆ ಬರವಳ್ಳಲ್ಲ. ಇದನ್ನು ಹೊರಗಿಂದನ ಇಶ್ಯೂ ಮಾಡಬೇಕು. ನನ್ನ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಬೇಕಾಗಿರೋ ನೆಸೆಸಿಟಿ ಇಲ್ಲ. ನನ್ನ ಮನ್ಸಿಗೆ ಸಮಾಧಾನ ಆದ್ಮೇಲೆ ನಾನೇ ಹೋಗ್ತೀನಿ. ದಯವಿಟ್ಟು ನಾನು ಒಬ್ಬಳನ್ನೇ ಬಿಟ್ಬಿಡಿ. ಅದೆಂಗ್ ಬಿಡಕ್ಕಾಗತ್ತವ ತಂಗ್ಯವ? ತಂಗಿ ಕಣ್ಣೀರ್ ಹಾಕೊಂಡು ಹಿಂಗ್ ದೇರ ಮುಂದೆ ಕುಂತಾಗ ನನ್ನ ಹೃದಯ ಹೊಡೆದೋಂಗಿಲ್ಲ. ಪ್ಲೀಸ್, ನನಗ್ ನಿಮ್ ಸಮಾಧಾನದ ಮಾತು ಬೇಡ, ನಿಮ್ ಸಹಾಯನೂ ಬೇಡ. ನನ್ ಜೀವನದಲ್ಲಿ ಆಟ ಆಡ್ತಿರೋದು ಶಿವರಾಮ ಅಲ್ಲ, ದೇವ್. ನನ್ ಕಣ್ಣಿಗೆ ಬರೀ ಕೆಟ್ಟದೇ ಕಾಣೋ ಹಾಗೆ ಮಾಡ್ತಿದ್ದಾರೆ. ನನ್ಗೆ ಇವರೇ ಉತ್ತರ ಕೊಡ್ಬೇಕು. ಉತ್ತರ ಸಿಗೋವರೆಗೂ ನಾನು ಇಲ್ಲಿಂದ ಹೇಳಲ್ಲ. ದಯವಿಟ್ಟು ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಆಂಗಲ ತಂಗ್ಯವ, ಆಂಗಲ, ನಿನ್ ಹೋರಾಟ ಐ ಸಾಹೇಬ್ ವಿರುದ್ಧಾರ ಇರ್ಲಿ, ಶಿವರಾಮ್ ವಿರುದ್ಧಾರ ಇರ್ಲಿ, ಈ ದೇವ್ರ ವಿರುದ್ಧಾರ ಇರ್ಲಿ, ಈಗ ಮಸಿ ಬೆಳ್ದಂಗ ಆಕತ್ತಿ. ನಾನಿಲ್ಲ, ಹಿಂಗ ಕುಂದಿರ್ತೀನಿ ನೋಡಿ. ನನ್ನ ತಾಳ್ಮೆಗೂ ಒಂದ್ ಮಿತಿ ಅನ್ನೋದಿದೆ, ಅದನ್ನ ಪರೀಕ್ಷೆ ಮಾಡಕ್ ಹೋಗ್ಬೇಡಿ. ನಾನು ಒಬ್ಳೆ ಇಲ್ಲಿ ಕೂತ್ರೆ ಅದ್ ನನ್ನ ಒಬ್ಳದೇ ಹೋರಾಟ ಆಗತ್ತೆ, ನಿಮ್ ಜೊತೆ ಕೂತ್ರೆ ಅದೊಂದ್ ದೊಡ್ಡ ರಾಮಾಯಣ. ಶಿಂಧೆ, ಸಾವಿತ್ರಿ ವ್ರತ ಮಾಡಿಸಿದ್ದ ಮಾಡಿಸಿದ್ದ ಫೋನ್ ಬಂತು ನೋಡ. ಸ್ವಲ್ಪ ಟಿವಿ ಚಾಲು ಮಾಡಿ ನೋಡ್ರಿ. ಇವತ್ತು ಆ ಹುಡುಗಿ ಗಂಡನ ಮನೆಯಲ್ಲಿ ಬಾಳುವುದಕ್ಕಾಗದೆ, ಅತ್ತೆ ಗಂಡನ ಹಿಂಸೆ ತಡೆಯುವುದಕ್ಕಾಗದೆ ಬೀದಿಗೆ ಬಂದು ನಿಂತಿದ್ದಾಳೆ. ಆ ಹುಡುಗಿ ಜೀವನದ ಜವಾಬ್ದಾರಿ ಹೊತ್ತ MLA ಆಯಿ ಸಾಹೇಬ್ ಈಗೇನ್ ಹೇಳ್ತಾರೆ, ಮೊದ್ಲಿಂದಲೂ ಅದು ಬಲವಂತದ ಮದುವೆ ಅಂತ ಪ್ರಚಾರ ಆಗಿತ್ತು. ಅದಕ್ಕೆ ಪುಷ್ಟಿ ಕೊಡೋ ಹಾಗೆ ಮಹತಿ ಶಿವರಾಮ್ ದೇಶಪಾಂಡೆ ಗಂಡನ ಮನೆಯನ್ನ ಬಿಟ್ಟು ದೇವಸ್ಥಾನ ಸೇರ್ಕೊಂಡಿದ್ದಾಳೆ. ಜನರ ಮಾತು ಕೇಳಿದ್ರೆ ಮನೆಯಲ್ಲಿ ಅತ್ತೆ ಕಾಟ ತಾಳಲಾರದೆ ಬಂದಿದ್ದಾಳೆ ಅಂತ ಹೇಳ್ತಿದ್ದಾರೆ. ನಿನ್ನೆ ತಾನೇ ಆಯಿ ಸಾಹೇಬ್ ಆಯೋಜಿಸಿದ್ದ ಸಾವಿತ್ರಿ ವ್ರತದ ಪೂಜೆಗೆ ಆ ಹುಡುಗಿನ ಬೆದರ್ಸಿ ಕರ್ಕೊಂಡು ಬಂದಿರೋ ಸಾಧ್ಯತೆ ಇದೆ ಅಂತ ವಿರೋಧ ಪಕ್ಷದ ನಾಯಕ ಸುಂದರ್ ಮೂರ್ತಿ ಹೇಳಿದ್ದನ್ನ ಈಗ ಯೋಚನೆ ಮಾಡಿದ್ರೆ ಅವ್ರ ಮಾತಲ್ಲಿ ಸತ್ಯ ಇದೆ ಅಂತ ಕಾಣಿಸ್ತಿದೆ. ಅಷ್ಟೊಂದು ಮರ್ಯಾದೆ ಕೊಟ್ಟು ಮದ್ವೆ ಮಾಡಿ ಚಲೋತ್ನ ಹೆಂಡತಿ ನೋಡ್ಕೊಳಕ್ ಆಗ್ಲಿಲ್ಲ ಅಂದ್ರ ಇವ ಮನೆಯಾಗಿದ್ದು ಏನ್ ಮಾಡ್ತಾನ ಅಂತ. ಆಕಿ ವಾರದಾಗ ಎರಡ್ ಸಾರಿ ಹಿಂಗ್ ಜಗಳ ಮಾಡ್ಕೊಂಡು ಮಾನ ಮರ್ಯಾದೆ ಹರಾಜ್ಗೆ ಹಾಕಿದ್ರೆ ಏನ್ ಚಂದಿರ್ತೈತಿ ಅಂತ. ಬಂದ ನೋಡ್ರಿ.
ಇರ್ಲಿ ಇರ್ಲಿ. ಅಯ್ಯ ಬರಕ್ ಹೇಳಿದ್ರಂತ್ರಿ. ಹೇಳ್ತಿದ್ರ ಮನ್ಯಾಗ ಹೆಂಡತಿ ಜೋಡಿ ಬೆಚ್ಚಿಕೊಂಡಿರ್ತಿದ್ದೇನಾ?